ರೇಷನ್ ಕಾರ್ಡ್ ಇದ್ದವರು ಎಲ್ಲಾ ಕೆಲಸ ಬಿಟ್ಟು ಈ ವಿಡಿಯೋವನ್ನ ಮೊದಲು ನೋಡಿ. ರಾಜ್ಯಾದ್ಯಂತ ರೇಷನ್ ಕಾರ್ಡ್ ಹೊಂದಿರುವವರು ಜುಲೈ 31ರ ಒಳಗೆ ಈ KYC ಯನ್ನ ಮಾಡಿಸಲೇಬೇಕು. ಜುಲೈ 31ರ ಒಳಗೆ ಈ KYC ಮಾಡಿಸದೇ ಇದ್ದವರಿಗೆ ಪಡಿತರ ವಿತರಣೆ ನಿಲ್ಲಿಸುವುದಾಗಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸೂಚನೆ ನೀಡಿತ್ತು. ಆದರೆ ಇದೀಗ ಸರ್ಕಾರದ ಹೊಸ ನಿರ್ಧಾರ ಕೇಳಿ ರೇಷನ್ ಕಾರ್ಡ್ ಇದ್ದವರಿಗೆ ಸ್ವಲ್ಪ ಸಮಾಧಾನವಾಗಿದೆ. ಆ ಹೊಸ ನಿರ್ಧಾರ ಏನು ಅಂತ ನೋಡೋಣ. ಅದಕ್ಕೂ ಮೊದಲು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಕೆಂಪು ಕಲರ್ ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಒತ್ತಿ. ಇದೀಗ ಈ KYC ನೋಂದಣಿಯನ್ನ ಜುಲೈ 15ರವರೆಗೆ ನ್ಯಾಯಬೆಲೆ ಅಂಗಡಿಯ ಹಂತದಲ್ಲಿ ಸಂಗ್ರಹಿಸುವುದನ್ನ ನಿಲ್ಲಿಸಲಾಗಿದೆ ಅಂತ ಇಲಾಖೆ ತಿಳಿಸಿದೆ. ಈ KYC ಮತ್ತು ಪಡಿತರ ವಿತರಣೆಯನ್ನ ಒಂದೇ ಸಮಯದಲ್ಲಿ ಮಾಡುತ್ತಿದ್ದ ಕಾರಣ ತಾಂತ್ರಿಕ ದೋಷ ಕಂಡು ಬಂದಿದೆ, ಅಂದರೆ ಸರ್ವರ್ ಡೌನ್ ಆಗಿದೆ. ಇದರಿಂದ ಪಡಿತರ ಚೀಟಿದಾರರು ಪಡಿತರಕ್ಕಾಗಿ 3-4 ಬಾರಿ ನ್ಯಾಯಬೆಲೆ ಅಂಗಡಿಗೆ ಅಲೆದಾಡುವ ಸ್ಥಿತಿ ಬಂದಿದೆ. ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 12 ಗಂಟೆಯವರೆಗೆ ಪಡಿತರ ವಿತರಣೆಯನ್ನ ಮತ್ತು 12 ಗಂಟೆಯಿಂದ 4 ಗಂಟೆಯವರೆಗೆ ಆನ್ಲೈನ್ ಅರ್ಜಿ, ಹೊಸ ಪಡಿತರ ಕಾರ್ಡ್ ವಿತರಣೆ ಇತ್ಯಾದಿ ಕಾರ್ಯಗಳು ಹಾಗೂ ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಪಡಿತರ ವಿತರಿಸುವಂತೆ ಸೂಚನೆ ನೀಡಿದ್ದರು. ಆದರೆ ನಿಗದಿತ ಅವಧಿಯಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಜುಲೈ 15ರವರೆಗೆ ತಾತ್ಕಾಲಿಕವಾಗಿ ಈ KYCಯನ್ನ ನಿಲ್ಲಿಸಲು ಇಲಾಖೆಯ ಆಯುಕ್ತರು ಆದೇಶ ನೀಡಿದ್ದಾರೆ. ಇದರಿಂದ ಜನರಿಗೆ ಸ್ವಲ್ಪ ಸಮಾಧಾನವಾಗಿದೆ. ಇನ್ನು ನಿಮ್ಮ ಪ್ರಕಾರ ಇನ್ನೊಂದು ಸಲ ಈ KYC ಮಾಡಿಸುವ ಅವಶ್ಯಕತೆ ಇದೆಯಾ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ.